ಪ್ರತಿಯೊಬ್ಬರಿಗೂ ಪ್ರತಿನಿತ್ಯನೂ ಒಂದು ತುಂಬ ಅತ್ಯವಶ್ಯ. ಹಾಲು ಅಂತ ನಮ್ಮ ತಲೆಗೆ ಬಂದ ಕೂಡಲೇ ಫಸ್ಟ್ ನೆನಪಾಗೋದೇ ನಮ್ಮ ನಂದಿನಿ ಹಾಲು. ಈ ನಂದಿನಿ ಹಾಲು ಬೇರೆ ಬೇರೆ ಪ್ಯಾಕೆಟ್ಗಳಲ್ಲಿ ಸಿಗುತ್ತೆ. ಈ ಬೇರೆ ಬೇರೆ ಪ್ಯಾಕೆಟ್ ಹಾಲು ಯಾವ ಪರ್ಪಸ್ಸಿಗೆ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದೀನಿ ನಾನು ಪ್ರಸನ್ನ ಹೆಗಡೆ. ಮೊದಲನೇದಾಗಿ ನಂದಿನಿಯವರ ಪಾಶ್ಚರೈಸ್ಡ್ ಟೋಂಡ್ ಮಿಲ್ಕ್, ಇದರಲ್ಲಿ 3% ಫ್ಯಾಟ್ ಇರುತ್ತೆ. ಇದು ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ, ಹಾಗೆ ತುಂಬ ಪ್ರಿಫರೇಬಲ್ ಮಿಲ್ಕ್ ಇದು. ಇದನ್ನು ಎಲ್ಲ ಜನ್ರೇಷನ್ನವರು ಎಲ್ಲ ಪರ್ಪಸ್ಸಿಗೂ ಯೂಸ್ ಮಾಡ್ಬೋದು. ಇದು 1.5 ಲೀಟ್ರು 1 ಲೀಟ್ರು ಹಾಗೂ 6 ಲೀಟ್ರ ಪ್ಯಾಕೆಟಲ್ಲಿ ಸಿಗುತ್ತೆ. ಸೆಕೆಂಡ್ ಒನ್ನು ನಂದಿನಿ ಡಬಲ್ ಟೋನ್ ಮಿಲ್ಕ್, ಇದರಲ್ಲಿ 1.5% ಫ್ಯಾಟ್ ಇರುತ್ತೆ. ಇದನ್ನು ಆರೋಗ್ಯದ ಬಗ್ಗೆ ಕಾಳಜಿ ಇದ್ದವರು ಹಾಗೂ ಸೀನಿಯರ್ ಸಿಟಿಸನ್ಸ್ಗೆ ಇದು ಪ್ರಿಫರೇಬಲ್ಲು. ಇದು ಸಹ 1.5 ಲೀಟ್ರು 1/2 ಲೀಟ್ರು ಹಾಗೆ 1 ಲೀಟ್ರಲ್ಲಿ ಸಿಗುತ್ತೆ. ಥರ್ಡ್ ಒನ್ನು ಹೋಮೋಜಿನೈಸ್ಡ್ ಕೌಸ್ ಪ್ಯೂರ್ ಮಿಲ್ಕ್, ಇದರಲ್ಲಿ 3.5% ಫ್ಯಾಟ್ ಇರುತ್ತೆ. ಇದು ಸಿಕ್ಕಾಪಡೆ ದಪ್ಪ ಇರುತ್ತೆ ಹಾಗೂ ಎಕ್ಸ್ಟ್ರಾ ಕ್ರೀಮಿ ಫೀಲ್ ಕೊಡುತ್ತೆ ನಿಮಗೆ. ಇದು ಟೀ ಕಾಫಿ ಮಾಡೋಕ್ಕೆ ಸೂಪರ್ ಆಗಿರುತ್ತೆ ಈ ಹಾಲಲ್ಲಿ. ಇದು 250 ml, 500 ml ಮತ್ತು 1 ಲೀಟ್ರು 6 ಲೀಟ್ರಲ್ಲೂ ಸಹ ಸಿಗುತ್ತೆ. ಫೋರ್ತ್ ಒನ್ನು ಶುಭಂ ಪಾಶ್ಚರೈಸ್ಡ್ ಟೋಂಡ್ ಮಿಲ್ಕ್, ಇದರಲ್ಲಿ 4.5% ಫ್ಯಾಟ್ ಇರುತ್ತೆ. ಇದು ಮಕ್ಕಳಿಗೆ ಭಾಳ ಒಳ್ಳೆಯದು, ಅವರ ಹೆಲ್ತ್ಗೆ ಅದು ಸಿಕ್ಕಾಪಡೆ ಒಳ್ಳೆಯದು. ಇದು ಸಹ 1.5 ಲೀಟ್ರಲ್ಲಿ ಸಿಗುತ್ತೆ, 1/2 ಲೀಟ್ರ್ ಸಿಗುತ್ತೆ, 1 ಲೀಟ್ರಲ್ಲಿ ಸಿಗುತ್ತೆ. ಇದನ್ನು ಸಮೃದ್ಧಿ ಪಾಶ್ಚರೈಸ್ಡ್ ಕ್ರೀಮ್ ಮಿಲ್ಕ್, ಇದರಲ್ಲಿ 6% ಫ್ಯಾಟ್ ಇರುತ್ತೆ. ಇದು ಫುಲ್ ಕ್ರೀಮಿ ಆಗಿರುತ್ತೆ ಹಾಗೂ ಟೇಸ್ಟ್ ಸಹ ಆಗಿರುತ್ತೆ. ಹೋಮ್ ಮೇಡ್ ಸ್ವೀಟ್ ಮಾಡೋಕ್ಕೆ ಈ ಹಾಲನ್ನ ಪ್ರಿಫರ್ ಮಾಡ್ತಾರೆ. ಇದು 250 ml ಸಿಗುತ್ತೆ, 500 ml ಸಿಗುತ್ತೆ, ಹಾಗೆ 1 ಲೀಟ್ರಲ್ಲಿ ಸಹ ಸಿಗುತ್ತೆ. ಸಿಕ್ಸ್ತ್ ಒನ್ನು ಸ್ಪೆಷಲ್ ಟೋಂಡ್ ಮಿಲ್ಕ್, ಇದರಲ್ಲಿ 4% ಫ್ಯಾಟ್ ಇರುತ್ತೆ. ಇದು ಸ್ವಲ್ಪ ತಿಕ್ಕಿರುತ್ತೆ ಹಾಗೆ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಇದನ್ನು ಒಳ್ಳೆ ಮೊಸರು ಮಾಡೋಕ್ಕೆ ಉಪಯೋಗ ಮಾಡಬೇಕು. ಇದು 250 ml, 500 ml ಹಾಗೆ 1 ಲೀಟ್ರಲ್ಲಿ ಸಿಗುತ್ತೆ. ಸೆವೆಂತ್ ಒನ್ನು ಶುಭಂ ಗೋಲ್ಡ್ ಮಿಲ್ಕ್, ಇದರಲ್ಲಿ 5% ಫ್ಯಾಟ್ ಇದೆ. ಇದು ಮಕ್ಕಳಿಗೆ ಭಾಳ ಒಳ್ಳೆಯದು, ಇದು 1/2 ಲೀಟ್ರ್ ಮತ್ತು 1 ಲೀಟ್ರಲ್ಲಿ ಸಿಗುತ್ತೆ. ಏಟ್ತ್ ಒನ್ನು ಹೋಮೋಜಿನೈಸ್ಡ್ ಟೋನ್ ಮಿಲ್ಕ್, ಇದರಲ್ಲಿ 3.5% ಫ್ಯಾಟ್ ಇರುತ್ತೆ. ಇದು ಸ್ವಲ್ಪ ತಿಕ್ಕಿರುತ್ತೆ ಹಾಗೆ ಎಕ್ಸ್ಟ್ರಾ ಕ್ರೀಮ್ ಫೀಲ್ ಕೊಡುತ್ತೆ ನಿಮಗೆ. ಇದರಲ್ಲಿ ಜಾಸ್ತಿ ಟೀನ ಅಥವಾ ಕಾಫಿನ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದು 250 ml, 500 ml ಮತ್ತು 1 ಲೀಟ್ರ್ ಸಿಗುತ್ತೆ. ಸೊ ಯಾವ್ಯಾವ ಪರ್ಪಸ್ಸಿಗೆ ಯಾವ ಹಾಲನ್ನ ಯೂಸ್ ಮಾಡಬೇಕಂತ ಗೊತ್ತಾಯಿತು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೋತಾ ಇದ್ದೀನಿ. ನಮ್ಮ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.